ನಗರ ಸಾಮ್ರಾಜ್ಯ ಧ್ವಜ ಪತಾಕ ಬೆಳಗಲಿ ವಿಜಯನಗರ ಸಾಮ್ರಾಜ್ಯ ಧ್ವಜ ಪತಾಕ ಬೆಳಗಲಿ ಕನ್ನಡದ ಕೀರ್ತಿ ಕಹಳೆ ಎಲ್ಲೆಡೆಯೂ ಮೊಳಗಲಿ ಕನ್ನಡದ ಕೀರ್ತಿ ಕಹಳೆ ಎಲ್ಲೆಡೆಯೂ ಮೊಳಗಲಿ ಬೆಳಗಲಿ 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 ಕನ್ನಡದ ಕನಕನದಲ್ಲಿ ನವ ಜೀವನ ರಾಗ ಕನ್ನಡದ ಕನಕನದಲ್ಲಿ ನವ ಜೀವನ ರಾಗ ತಾಯ್ನಾಡಿಗೆ ಸಂಧಾನದ ಜನಗಿಲ್ಲದ ಜಾಗ ಪ್ರಿಯ ವೀಕ್ಷಕರೇ ಅತ್ತು ಮುಗಿಸಿ ಬಿಡಬಹುದಾದ ದುಃಖವಾಗಿದ್ದಿದ್ರೆ ಅತ್ತು ಬಿಡಬಹುದಾಗಿತ್ತು ಹೇಳಿಕೊಂಡ್ರೆ ಕಡಿಮೆ ಆಗೋ ದುಃಖವಾಗಿದ್ದಿದ್ರೆ ಹೇಳಿಕೊಂಡು ಕಡಿಮೆ ಮಾಡ್ಕೋಬಹುದಾಗಿತ್ತು ಆದರೆ ಕನ್ನಡದ ಮನೆಯ ಅಣ್ಣ ರಾಜ್ಕುಮಾರ್ ಇನ್ನಿಲ್ಲ ಅವರು ಮತ್ತಿನ್ಯಾವತ್ತೂ ವಾಪಸ್ ಬರೋದಿಲ್ಲ ಕಾಡುಗಳ್ಳ ವೀರಪ್ಪನ್ ಅವರನ್ನ ಹೊತ್ಕೊಂಡು ಹೋದಾಗ ಇವತ್ತಲ್ಲ ನಾಳೆ ನಮ್ಮಣ್ಣ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆನಾದರೂ ನಮಗಿತ್ತು ಇವತ್ತು ಅದ್ಯಾವ ಭರವಸೆಯೂ ಉಳಿದಿಲ್ಲ ಉಳಿದಿರೋದು ಘೋರ ಅಂಧಕಾರ ನಾಚಿಕೆ ಅವಮಾನ ಮತ್ತು ನಾವು ವರ್ತಿಸಿದ ರೀತಿಯ ಬಗ್ಗೆ ನಮಗೇನೆ ಒಂದು ರೀತಿಯ ಅಸಹ್ಯ ದಯವಿಟ್ಟು ಕ್ಷಮಿಸಿ ಹೀಗೆ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನಾನು ಈ ವಿಷಯದಲ್ಲಿ ನನ್ನನ್ನು ಸೇರಿಸಿಕೊಂಡೇ ಮಾತಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರೊಬ್ಬರು ತೀರ್ಕೊಂಡಿದ್ದಿದ್ರೆ ನಾವು ಹೀಗೆ ವರ್ತಿಸ್ತಾ ಇದ್ವಾ ಹೀಗೆ ಕುಣಿತಾ ಇದ್ವಾ ಇದು ನನ್ನ ಸಂಕಟದ ಪ್ರಶ್ನೆ ಈ ನಾಡು ಕಂಡ ಅತಿದೊಡ್ಡ ಅಭಿಜಾತ ಕಲಾವಿದ 50 ವರ್ಷ ನಮಗೆ ಸ್ವಚ್ಛವಾಗಿ ಕನ್ನಡವನ್ನ ಮಾತಾಡೋಕೆ ಹೇಳಿಕೊಟ್ಟ ನಿಜವಾದ ನಮ್ಮ ಕನ್ನಡದ ಮೇಷ್ಟ್ರು ಅವರು ತೀರ್ಕೊಂಡಾಗ ಎಷ್ಟೊಂದು ಸೈಲೆನ್ಸ್ ಇರಬೇಕಿತ್ತಲ್ವಾ ಆದರೆ ಎಷ್ಟೊಂದು ವಾಯ್ಲೆನ್ಸ್ ನಡೆದೋಯ್ತು ದಯವಿಟ್ಟು ಗಮನಿಸಿ ಇವರು ಹೀಗೆ ಅರಮನೆ ಮೈದಾನದಲ್ಲಿದ್ದ ತಗಡಿನ ಗೋಡೆನ ವಿನಾ ಕಾರಣ ಹೀಗೆ ಮುರಿದು ದಾಂಧಲೆ ಮಾಡ್ತಾ ಇದ್ರೆ ಅಲ್ಲೇ ಹತ್ತಿರದಲ್ಲೇ ಮಲಗಿದ್ರು ಅಣ್ಣ ಅವರು ಇಂಥದ್ದೊಂದು ವರ್ತನೆಯನ್ನ ನಾವ್ಯಾರಾದರೂ ನಮ್ಮ ಮನೆಯ ಹಿರಿಯರು ಗತಿಸಿ ಹೋದಾಗ ಅವರು ಮುಂದೆ ಮಾಡ್ತೀವ ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅವತ್ತು ಹೀಗೆ ಗಲಾಟೆ ಮಾಡ್ತಾ ಇದ್ದವರು ಯಾರೂ ಕೂಡ ಅಡಲ್ಟ್ಸ್ ಅಲ್ಲ ರಾಜ್ಕುಮಾರ್ ಅವರ ನಿಜವಾದ ಅಭಿಮಾನಿಗಳಲ್ಲ ಈ ಹುಡುಗರು ರಾಜ್ಕುಮಾರ್ ಅವರ ಸಿನಿಮಾಗಳನ್ನಾದರೂ ನೋಡಿದಾರೋ ಇಲ್ವೋ ಐ ಆಮ್ ನಾಟ್ ಶೋರ್ ಬನ್ನಿ ಸ್ವಲ್ಪ ಹಿಂದಕ್ಕೆ ಹೋಗೋಣ
ನಮಗೆ ರಾಜ್ಕುಮಾರ್ ಅಂದ ಕೂಡಲೇ ಏನ್ ನೆನಪಾಗ್ತಾ ಇತ್ತು, ಕಣ್ಣಿಗೆ ಯಾವ್ಯಾವ ಚಿತ್ರಗಳು ಬರ್ತಾ ಇದ್ವು, ಅವರು ಎಂತೆಂಥ ಪಾತ್ರಗಳನ್ನು ಮಾಡ್ತಾ ಇದ್ರು ಸ್ವಲ್ಪ ನೆನಪು ಮಾಡಿಕೊಳ್ಳೋಣ. ನಮ್ಮ ಅಣ್ಣ ಹೇಗಿದ್ರು, ಎಂಥ ಅದ್ಭುತವಾದ ಮೈಕಟ್ಟು. ಕೃಷ್ಣದೇವರಾಯ ಸಿನಿಮಾ ಮಾಡೋ ಹೊತ್ತಿಗೆ ಅವರಿಗೆ ನಿಗಿ 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 ಅನ್ನೋ ಯೌವನ, ತುಂಬಾ ಶಿಸ್ತಿನಲ್ಲಿ ಬೆಳೆಸಿಕೊಂಡ ದೇಹದಾರ್ಢ್ಯ, ಸೀಕ್ವೆನ್ಸ್ಗೆ ತಕ್ಕ ಹಾಗೆ ನಟಿಸೋ ಜಾಣ್ಮೆ, ಅಟ್ ದಿ ಸೇಮ್ ಟೈಮ್ ಅದ್ಭುತವಾದ ಹಾಸ್ಯ ಪ್ರಜ್ಞೆ. ನಾವು ಕಾರಣಕ್ಕೂ